ಜುಲೈ 1 ರಿಂದ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಯೂಟ್ಯೂಬ್ನಲ್ಲಿ ಇರೋಲ್ಲ, ಆದರೆ ಯಾವುದೇ ಶುಲ್ಕವಿಲ್ಲದೆ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಬಹುದು. ಅತ್ತೆ, ಅರ್ಜುನ ಎಷ್ಟು ಒಳ್ಳೆ ಹುಡುಗ, ಹೋಮ ಮಾಡಿಸಿದ್ದಾಯ್ತು, ಅವನ ಹೆಸರಲ್ಲಿ ದಾನ ಧರ್ಮ ಎಲ್ಲ ಮಾಡಿದಾಯ್ತು, ಆದ್ರೆ ಯಾಕ್ರಿ ದೇವ್ರು ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅತ್ತೆ? ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಅಲ್ಲ ಅತ್ತೆ, ನನ್ ಮಗ ಅರ್ಜುನ ಅವನಾಯ್ತು ಅವನ್ ಪಾಡಾಯ್ತು ಅಂತ ಇರ್ತಾನೆ, ಕಷ್ಟಪಟ್ಟು ಕೆಲ್ಸ ಮಾಡ್ತಾನೆ. ಇನ್ನೊಬ್ರಿಗ್ ತೊಂದ್ರೆ ಮಾಡಲ್ಲ, ಆದಷ್ಟು ಎಲ್ರಿಗೂ ಒಳ್ಳೇದ್ ಮಾಡೋಕೆ ಪ್ರಯತ್ನ ಪಡ್ತಾನೆ. ಆದ್ರೂ ಯಾಕೆ ಇಷ್ಟೆಲ್ಲ ಕಷ್ಟ ಅನ್ಭವಿಸ್ತಿದ್ದಾನೆ? ಆದ್ರೂ ಅತ್ತೆ, ನಾನು ಎಷ್ಟು ಸಲ ದೇವ್ರ ಹತ್ರ ಬೇಡ್ಕೋತೀನಿ, ಕೃಷ್ಣ ನನ್ ಮಕ್ಳು ಕಷ್ಟ ಎಲ್ಲ ನನಗ್ ಕೊಡು, ನನ್ ಮಕ್ಳು ಸುಖವಾಗಿರ್ಬೇಕು ಅಂತ. ಆದ್ರೂ ನನ್ ಮಗ ಕಷ್ಟ ಅನ್ಭವಿಸ್ತಾನೆ ಇದ್ದಾನೆ ಒಂದಲ್ಲ ಒಂದ್ ರೀತಿ. ಸೊಸೆ, ಅತ್ತೆ, ಆ ದೇವ್ರು ಒಳ್ಳೆಯವ್ರನ್ನೇ ಹೆಚ್ಚು ಪರೀಕ್ಷೆ ಮಾಡೋದು ನೋಡ್ತಾ ಇರು. ಅರ್ಜುನ್ ಎಲ್ಲ ಕಷ್ಟಗಳಿಗೂ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಅವನ ಜಾತಕದಲ್ಲಿ ರಾಜಯೋಗ ಇದೆ, ಅವನು ತುಂಬಾ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ. ಅದು ಅವನ್ ಜೀವನದಲ್ಲಾದ್ರೆ ನಾನದನ್ನ ನೋಡಿ ಸಂತೋಷವಾಗಿ ಕಣ್ಣು ಮುಚ್ಚುತ್ತೇನೆ. ಮತ್ತೆ ಮುಂದೆ ಏನಿದೆಯೋ ಏನೋ. ಇನ್ಸ್ಪೆಕ್ಟರ್, ಕಾನೂನನ್ನ ಅರ್ದು ಕುಡ್ದಿರೋ ನನ್ನಂತವನ್ನೇ ನೀನು ಹೀಗೆ ನಡ್ಸ್ಕೊತಾ ಇದೀಯಾ ಅಂದ್ರೆ ಏನೂ ಗೊತ್ತಿಲ್ದಿರೋ ಅಮಾಯಕರನ್ನ ಹೇಗೆಲ್ಲ ನಡ್ಸ್ಕೊಂಡಿರ್ಬೋದು ನೀನು? ಸುಮ್ಮನೆ ಮಾತಾಡಿ ಯಾಕೆ ಬಾಯಿ ನೋವು ಮಾಡ್ಕೊಂತೀಯ? ಪಿಕ್ ಪಾಕೆಟ್ ಮಾಡ್ದವ್ರ ಒಳಗೆ ಬಂದಾಗ ನಿನ್ನ ಹಾಗೆ ಕಿರ್ಚಾಡೋದು, 2 ದಿನ ಜೈಲೂಟ, ಬೆತ್ತದೂಟ, ನಿನ್ನ ಕೇಸ್ ಹಾಗೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ, 7 ಸಲ ವಿಮಾನ ಹತ್ಸಿದ್ರೆ ಎಲ್ರು ದಾರಿಗೆ ಬರ್ತಾರೆ. ಈಗ ನೀನು ಏಕವಚನದಲ್ಲಿ ಮಾತಾಡ್ತಿದ್ಯಲ್ವಾ, 1/2 ಗಂಟೆಲಿ ತಪ್ಪಾಯ್ತು ಸರ್ ಅನ್ಸ್ಬಲ್ಲೆ ನಾನು. ಟ್ರೈ ಮಾಡ್ತೀಯ ನೋಡ್ತೀಯನು? ಸರ್ ಬೇಡ ಸರ್, ಕಿಂಡಲ್ ಮಾಡ್ತಾ ಇದಾರೆ ಅವರು. ಸರ್ ತಾವ್ ಏನೇನ್ ಮಾಡ್ತಿದ್ದೀರೋ ಪ್ರತಿಯೊಂದು ರೆಕಾರ್ಡ್ ಆಗ್ತಿದೆ, ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನು ರೆಕಾರ್ಡಾ? ಯಾಕೆ ಸಿಗ್ಲಿಲ್ವಾ? ಸರ್ ನಾನೊಬ್ಬ ಕ್ರಿಮಿನಲ್ ಲಾಯರ್, ಅದನ್ನೇನು ಜೇಬಲ್ಲ ಇಟ್ಕೊಂಡಿರ್ತೇನೆ, ಅದಕ್ಕೆ ಚಿಪ್ ಅಂತಾರೆ, ದೇಹದೊಳಗೆ ಇರುತ್ತೆ. ಎಲ್ಲಿದೆ ಅದು? ಕಿತ್ತು ಬಿಸಾಕು, ಇಲ್ಲ ಅಂದ್ರೆ ಲ್ಯಾಕಪ್ ಡೆತ್ ಆದ್ರೂ ಪರವಾಗಿಲ್ಲ, ನಾನು ಸಸ್ಪೆಂಡ್ ಆದ್ರೂ ಪರವಾಗಿಲ್ಲ, ನಿನ್ನನ್ನು ಎತ್ಬಿಡ್ತೀನಿ. ಆಹಾ, ಈಗ ಹೇಳಿದ್ರಿ ನೋಡಿ, ಇದು ಇದು ಒಳ್ಳೆ ಸಾಕ್ಷಿ ಆಗುತ್ತೆ ಅಲ್ವಾ ಸರ್? ಏನೂ ಇಲ್ಲ ಬಿಡಿ ಸರ್, ನಿಮ್ಮನ್ನ ಟ್ರಿಗರ್ ಮಾಡ್ತಿದ್ದಾರೆ, ನೀವು ಇವ್ರಿಗೆ ಹೊಡೆದ್ರೆ ಅದನ್ನು ತೋರಿಸಿದ್ರೆ ಬೇಲ್ಗೆ ಈಸಿ ಆಗುತ್ತೆ. ರೀ ನನಗೆ ಪಾಠ ಮಾಡ್ತೀರೇನ್ರಿ? ಆದರೆ ರೆಕಾರ್ಡ್ ಆಗ್ತಿದೆಯಲ್ಲ, ಅದಕ್ಕೇನು ಮಾಡ್ತೀರಾ? ಆಗ್ಲಿ ಬಿಡಿ ಅಂತ ಹೇಳಿ ಸಾ. ಆಗ್ಲಿ ಆಗ್ಲಿ ಬಿಡಿ, ಬರ್ಲಿ ನೋಡ್ಕೊಂಡ್ರಾಯ್ತು. ಅರ್ಜುನ್ ಸರ್, ಅರ್ಜುನ್ ಸರ್, ಸೇವಂತಿ ನಿಮ್ಗೇನಾಗಿದೆ ಹೇಳಿ, ನಿಮ್ಗೇನು ತೊಂದ್ರೆ ಆಗಿಲ್ಲ ತಾನೆ? ನಿಜ ಹೇಳಿ, ಏನ್ ಮಾಡಿದ್ರು ಸರ್, ಹೊಡೆದ್ರ ನಿಮ್ಗಿರು? ಸೇವಂತಿ ಸೇವಂತಿ, ಯಾರು ನನ್ನ ಏನು ಮಾಡಕ್ಕಾಗಲ್ಲ, ನೀನ್ ಸಮಾಧಾನ ಮಾಡ್ಕೋ. ಮೇಡಮ್ ಇದೆಲ್ಲ ಕಾನೂನು ಬಾಹಿರ, ಇಲ್ಲೆಲ್ಲ ಬರಬಾರ್ದು.
ಹೊರಡಿ ನೀವು. ರೀ ಇನ್ಸ್ಪೆಕ್ಟರ್, ನಾನು ಹೈಕೋರ್ಟ್ ಲಾಯರು. ಟೈಗರ್ ಚಂದ್ರಕಾಂತ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ನಾನು ಯಾರು ಅಂತ ಗೊತ್ತಾಗುತ್ತೆ. ಸರ್, ನಾನು ನಿಮ್ಮೇಲೆ ಡೌಟ್ ಪಡ್ತಾ ಇಲ್ಲ ಸರ್, ಖಾನು ನಿಮಗೆ ಗೊತ್ತಲ್ಲ. ನೋಡಿ, ಸ್ಟೇಷನ್ನಲ್ಲಿ ಬೇಲ್ ಕೊಡೋದಕ್ಕೆ ಏನೇನು ಪ್ರೊಸೀಜರ್ ಇದೆಯೋ ಅದನ್ನ ಪ್ರೊಸೀಡ್ ಮಾಡಿ. ಸರ್, ಇದು ಹೈ ಪ್ರೊಫೈಲ್ ಕೇಸ್ ಸರ್, ಸ್ಟೇಷನ್ ಬೇಲ್ ಕೊಡೋಕ್ಕಾಗೋದಿಲ್ಲ. ನಂಗೆ ಸ್ವಲ್ಪ ಕೆಲಸ ಇದೆ. ರೇ, ಜೆ ಪಿ ಜೊತೆ ಮಾತಾಡಕ್ಕ? ಇನ್ಸ್ಪೆಕ್ಟರ್, ನೀವು ಮಾಡ್ತಾ ಇರೋ ಚಿಕ್ಕ ಚಿಕ್ಕ ಮೂಮೆಂಟ್ಸು ನಮಗ್ ಸಾಕ್ಷಿ ಆಗುತ್ತೆ, ನೆನಪಿರ್ಲಿ. ಸರ್, ನಾನೇನು ಮಾಡಿಲ್ಲ ಸರ್. ಬೇಕಾದ್ರೆ ನಮ್ಮವ್ರನ್ನ ಕೇಳಿ, ನಮ್ಮವ್ರ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನಿಮ್ಮವ್ರನ್ನ ಕೇಳಿ. ಸರ್, ನಾನು ಬೇಲ್ ಕೊಟ್ರೆ ಸಾವು ಬದುಕಿನ ಮಧ್ಯೆ ಓಡಾಡ್ತೀವಿ, ಪ್ರೀನ್ ಬದುಕಿಗೆ ಆಪತ್ತು ಸರ್. ಇವ್ ಮತ್ತೆ ಅವ್ರನ್ನ ಕೊಲ್ಲಕ್ ಹೋಗ್ಬೋದು, ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಇನ್ಸ್ಪೆಕ್ಟರ್, ದೇವ್ರು ಬಾಯ್ ಕೊಟ್ಟಿದ್ದಾನೆ ಅಂತ ಏನೇನೋ ಮಾತಾಡ್ಬೇಡಿ. ಅರ್ಜುನ್ ಕೊಲ್ಲೋದಕ್ಕೆ ಹೋಗಿರ್ಲಿಲ್ಲ, ಹೋಗೋದು ಇಲ್ಲ. ನಿಮ್ಮ ಮಾತನ್ನ ಸರಿ ಮಾಡ್ಕೊಳ್ಳಿ, ನಾನು ಅರ್ಜುನ್ಗೆ ಬೇಲ್ ತರ್ತೀನಿ. ಅದು ಹೇಗೆ ನೀವು ಬಿಡಲ್ಲ ಅಂತ ನಾನು ನೋಡ್ತೀನಿ. ಸಾಧ್ಯನೇ ಇಲ್ಲ ಸರ್. ನೀವು ಹೈಕೋರ್ಟ್ ಲಾಯರ್ ಆಗಿರ್ಬೋದು, ನನ್ನ ಕಾನೂನು ಗೊತ್ತು. ನೀವು ಅರ್ಜುನ್ನ ಹೊರಗೆ ತಗೋಕ್ ಆಗೋದೋ ಇಲ್ಲ, ಇವ್ ಮಾಡಿ ಅದು ಆಫ್ ಮಾಡರ್. ಮಾವ, ಅವ್ರ ಹತ್ರ ಏನು ಮಾತು, ನನಗೆ ಬೇಲ್ ಸಿಕ್ಕೇ ಸಿಗುತ್ತೆ ಬಿಡಿ. ಸೇವಂತಿ, ನಾನು ಹೇಳಿದ್ದೀನಲ್ಲ, ಮಾವನ ಹತ್ರ ಹೇಳ್ಬಿಡು. ಹ್ಮ್, ಯಾರು ಏನು ಗಾಬರಿ ಆಗ್ಬಿಡಿ, ನನಗೆ ಬೇಲು ಸಿಕ್ಕೇ ಸಿಗುತ್ತೆ. ಹ್ಮ್, ಹೊರಡಿ, ನಾನು ಹೇಳಿದ್ದನ್ನ ವಿವರವಾಗಿ ಹೇಳು. ಹ್ಮ್, ಹೊರಡಿ. ಓಕೆ ಅರ್ಜುನ್. ಸರ್, ಸೇವಂತಿ ಬಾ ಅಮ್ಮ, ಹೊರಡು. ಹ್ಮ್, ಯಾಕ್ರಿ ನಮ್ಮನ್ನ ತಡಿತಿದ್ದೀರಾ ನೀವು? ಪ್ರಿಯಾನ ಸಾಯಿಸೋಕ್ ನೋಡಿದವರು ನೀವು. ನಾನು ನನ್ನ ಕಣ್ಣಾರೆ ನೋಡಿದೀನಿ, ನನ್ನ ಹತ್ರ ವಿಡಿಯೋ ಫುಟೇಜ್ ಕೂಡ ಇದೆ. ಇಷ್ಟೆಲ್ಲ ಗೊತ್ತಿದ್ದ ಮೇಲೂ ಕೂಡ ನಿಮ್ಮನ್ನ ಆರತಿ ಎತ್ತಿ ಒಳಗ್ ಕಳಿಸಿ ನಮ್ಮ ಪ್ರಿಯಾನ ಸಾಯಿಸಿ ಆಲ್ ದಿ ಬೆಸ್ಟ್ ಅಂತ ಹೇಳ. ಸುಮ್ ಸುಮ್ನೆ ಬಾಯಿಗೆ ಬಂದಂಗ ಮಾತಾಡ್ಬೇಡಿ ಜೆಪಿ. ಇದನ್ನೆಲ್ಲ ನೋಡ್ತಿದ್ರೆ ನೀವೇ ಪ್ರಿಯಾನ ಅರ್ಜುನ್ ಸರ್ ವಿರುದ್ಧ ಎತ್ಕಟ್ಟಿರೋ ಹಾಗೆ ಕಾಣಿಸ್ತಿದೆ. ನೀವು ಲಾಯರ್ ಅಲ್ವಾ, ನಾಚ್ಕಾಗಲ್ವಾ ಈ ರೀತಿ ಮಾತಾಡೋದಕ್ಕೆ? ಏನೇ ಮಾತಾಡೋದಿದ್ರು ಸಾಕ್ಷಿ ಹಿಟ್ ಮಾತಾಡ್ಬೇಕು, ನಾನು ಸಾಕ್ಷಿ ತೋರಿಸ್ತೀನಿ. ಟೈಮ್ ಬಂದಾಗ ಸಾಕ್ಷಿನ ಎಲ್ಲಿ ತೋರಿಸ್ಬೇಕೋ ನಾವಲ್ಲಿ ತೋರಿಸ್ತೀವಿ. ನೋಡಿ, ಇವಾಗ ನಮ್ಗೆ ಪ್ರಿಯಾನ ನೋಡಕ್ ಬಿಡಿ, ನಾವು ಪ್ರಿಯಾ ಮನೆಯವರು. ಅವಳನ್ನ ನೋಡೋ ಹಕ್ಕು ನಮಗ್ ಜಾಸ್ತಿ ಇದೆ. ಹಾಗ ನೋಡಿದ್ರೆ ಪ್ರಿಯಾನ ನೋಡಕ್ಕೆ ನೀವು ಪರ್ಮಿಷನ್ ತಗೊಂಡ್ ಬರ್ಬೇಕು. ಪ್ರಿಯಾನ ಆಸ್ಪತ್ರೆಗೆ ಸೇರಿಸಿದ್ದೆ ನಾನು. ಇಷ್ಟು ಹೊತ್ತಿನವರೆಗೂ ಪ್ರಿಯಾ ಉಸಿರಾಡ್ತಿದ್ದಾಳೆ ಅಂತಂದ್ರೆ ಅದಕ್ಕೆ ಕಾರಣ ನಾನು, ಅವಳು ಪ್ರಾಣ ರಕ್ಷಣೆ ಮಾಡಿದ್ದೆ ನಾನು. ಅಂತಾದ್ರಲ್ಲಿ ಪ್ರಿಯಾನ ಭೇಟಿ ಮಾಡೋದಕ್ಕೆ ನಾನು ಪರ್ಮಿಷನ್ ತಗೋಬೇಕಾ? ಹಲೋ, ಈ ಆಸ್ಪತ್ರೆ ನಂದು. ಸೆಕ್ಯೂರಿಟಿಗೆ ಹೇಳಿದ್ರೆ ಒಂದು ಹೊರಗಡೆ ಆಗ್ತಾರೆ. ಆದ್ರೆ ಬೇಡ, ಯಾಕೆ ಸುಮ್ಮನೆ ಗೊಂದಲ ಗದ್ದಲ? ಹೌದಾ? ಒಂದ್ ನಿಮಿಷ ಬರ್ರಿ. ನೀವು ಸೆಕ್ಯೂರಿಟಿ ಕೊಡಬೇಕಾದ ಪ್ರಿಯಾ ಆ ರೂಮ್ನಲ್ಲಿದ್ದಾಳೆ. ಅವಳ ಜೀವಕ್ಕೆ ಅಪಾಯ ಇದೆಯಲ್ಲ, ಅದು ಇವ್ರ ಮನೆಯವರಿಂದ. ಈಗ ಪ್ರಿಯಾನ್ ನೋಡ್ಬೇಕಂತೆ, ಇಲ್ಲಿ ಬಂದು ಗಲಾಟೆ ಮಾಡುತ್ತಿದ್ದಾರೆ. ಸರಿನಾ? ಮೊದಲೇ ಅವಳ ಜೀವ ಅಪಾಯದಲ್ಲಿದೆ, ಏನಂತ ಕೇಳಿ ಸ್ವಲ್ಪ. ಅಮ್ಮ, ಇದು ಆಸ್ಪತ್ರೆ, ಇಲ್ಲಿ ಗಲಾಟೆ ಮಾಡಬಾರ್ದು, ದಯವಿಟ್ಟು ಹೊರಡಿಮ್ಮ. ಸರ್, ಇಲ್ಲ ಸರ್, ಇವ್ರು ಸುಳ್ಳು ಹೇಳ್ತಿದ್ದಾರೆ. ಪ್ರಿಯಾ ಅವ್ರಿಗೆ ಏನೂ ಆಗೋದಿಲ್ಲ, ಅವ್ರು ನಮ್ಮ ಮನೆಯವರು, ನಾವ್ಯಾಕೆ ಅವ್ರಿಗೆ ತೊಂದರೆ ಕೊಡೋಣ ಹೇಳಿ? ನಿಮ್ಮ ಮನೆಯವ್ರು ಇಲ್ಲೇ ಇದಾರಲ್ಲ, ಅವ್ರು ಹೇಗಾಗ್ತಾರೆ ನಿಮ್ಮ ಮನೆಯವರು? ಸಾರಿ ಸರ್, ನಮಗೆ ಮೇಲಿಂದ ಆರ್ಡರ್ ಇದೆ, ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ನಿಮಗೆ ಭೇಟಿ ಆಗಲೇಬೇಕು ಅಂತಿದ್ರೆ ಕೋರ್ಟಿಂದ ಆರ್ಡರ್ ತಗೊಂಬನ್ನಿ, ಖಂಡಿತ ಬಿಡ್ತೀವಿ. ಸದ್ಯಕ್ಕೆ ಇವಾಗ ಹೊರಡಿ ಸರ್.
ಹೊರಡಿ ಹೊರಡಿ ಹೊರಡಿ. ಒಂದ್ ನಿಮಿಷ ಒಂದ್ ನಿಮಿಷ. ಏನಮ್ಮ ಏನಮ್ಮ ಅಂದ ನೀನು? ಸಾಕ್ಷಿ, ನಾನು ನೋಡಿದ್ದೀನಿ ಹಾಗೆ ಹೀಗೆ ಅಂತ ಬಚ್ಚು ನೀನು. ನಿನಗಿಂತ ಸೀನಿಯರ್ ಲಾಯರ್ ನಾನು. ಏನಿದ್ರು ನೀನು ಅರ್ಜುನ್ ಹತ್ರ ನೋಡ್ಗ ರೇ, ಕರ್ಕೊಂಡು ಹೋಗ್ರಿ ರೇ. ನಡೀರಿ ಸರ್, ನಡೀರಿ. ಅಪ್ಪುಂಡು ಬಚ್ಚು ಪೂಜಾ, ಯಾರಿ ಎನ್ನಿ ಲೆಕ್ಕನೆ ಅಪ್ಪುಂಡು. ಪ್ರಿಯಾ ಹೇಗಿದ್ದಾಳೋ ಏನು? ನಾವ್ ಮನೆಗ್ ಬರಬಾರ್ದಾಗಿತ್ತು, ನಾವ್ ಹಾಸ್ಪಿಟ್ಲ್ ಹೋಗ್ಬೇಕಾಗಿತ್ತು. ನಾವು ಪ್ರಿಯಾಗೋಸ್ಕರ ಆಸ್ಪತ್ರೆಗೆ ಹೋದ್ರೆ ಇಲ್ಲಿ ಮನೆಯವರೆಲ್ಲ ಏನ್ ಅನ್ಕೋತಾರೆ ಏನೋ ಅಲ್ವಾ? ಏನ್ ಅನ್ಕೋತಾರೆ? ಅವಳಿ ಮನೆ ಹುಡುಗಿ ಆಗಿದ್ಲು, ನಮ್ಮ ಮಗಳಾಗಿ ಅಂದ್ರೂ ತಪ್ಪಲ್ಲ. ಅವಳ ಆಸ್ಪತ್ರೆಲಿ ಬಿದ್ದು ನರಳ್ಬೇಕಾದ್ರೆ ನಾವ್ ಮನೇಲಿ ಆರಾಮಾಗಿರೋದ್ ಏನ್ ಚೆನ್ನಾಗಿರುತ್ತೆ ಹೇಳಿ? ಈ ಮನೇಲಿ ನಮ್ ಪರವಾಗಿ ಅಂತಿರೋದು ಅವಳೊಬ್ಳೇ ರೀ. ನಾವ್ ಅವಳ ಪರವಾಗಿದ್ರೆ ಯಾವ ತಪ್ಪು ಇಲ್ಲ. ಹಾಗಂತೀರ ಮೇಡಮ್ ರೇ? ಹಾಗಾದ್ರೆ ಆಸ್ಪತ್ರೆಗೆ ಹೋಗ್ ಬರೋಣವಾ? ಹೌದು ರೀ, ಹೋಗ್ ಬರ್ಬೇಕು. ಜೆ ಪಿ ಅವ್ರನ್ನ ಭೇಟಿಯಾಗಿ ನಾವ್ ಈ ಕೇಸಲ್ಲಿ ಈ ಮನೆಯವ್ರ ಪರವಾಗಿಲ್ಲ ಅಂತ ಹೇಳ್ ಬರ್ಬೇಕು. ನಾಳೆ ದಿನ ಪ್ರಿಯನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ರು ಜೊತೆನೂ ನಮ್ಮೇಲೂ ಕೇಸ್ ಹಾಕ್ಬೋದು. ಆಮೇಲೆ ನಾವು ಜೈಲ್ ಒಳಗೆ ಹೋಗ್ಬೇಕಾಗತ್ತೆ. ಕೇಸ ಅಲ್ಲ, ನಾವೇನ್ ಮಾಡಿದೀವಿ ಅಂತ ಕೇಸ್ ಹಾಕ್ತಾರೆ ಮೇಡಮ್ ಅವರೇ. ಈ ಮನೇಲಿ ಇದೀವಲ್ವಾ, ಅಷ್ಟು ಸಾಕು ನಮ್ಮ ಮೇಲೆ ಕೇಸ್ ಹಾಕಕ್ಕೆ. ಹಾಗಾದ್ರೆ ಪ್ರಿಯಾ ಹುಷಾರಾಗೋದು ನಮಗ್ ಮುಖ್ಯ ಅಲ್ವಾ? ಅಲ್ವಾ ಮತ್ತೆ? ಅರ್ಜುನ್ ಬುದ್ಧಿ ಬಿಡುವ ಅಲ್ಲ, ಒಂದು ಹೆಣ್ಣು ಹುಡುಗಿಗೆ ಹಾಗ ಹೊಡೆಯೋದು ಕೈ ಎತ್ತುಕೊ ಮೊದಲು ಯೋಚನೆ ಮಾಡ್ಬೇಕಲ್ವಾ? ಅವ್ನ್ ಮಾಡಿದ ಕೆಲ್ಸದಿಂದ ಅವ್ನ್ ಮಾತ್ರ ಅಲ್ಲ ಮನೆಯವ್ರೆಲ್ಲರೂ ಕಷ್ಟಪಡ ಹಾಗಾಯ್ತು.